ಮೋದಿ ಅವರಿಂದ ಏನು ಲಾಸ್ ಆಗಿಲ್ಲ ಒಂದರ ಬಿಜೆಪಿ ಸರ್ಕಾರ ಬಂದ್ಮೇಲೆ ಒಂದಂತೂ ಕರೆಕ್ಟ್ ಆಗಿ ಯಾವುದು ಮಾಡಿಲ್ಲ ಎಲ್ಲರೂ ಒಂದೇ ಆಗಿರೋದ್ರಿಂದ ಏನು ಮಾಡಕ್ಕೆ ಆಗ್ತಾ ಇದೆ ನಮ್ಮ ಕೈಯಲ್ಲಿ ಹೇಳಿ ಯಾರದಾದ್ರೆ ಎಲ್ಲರೂ ಒಂದೇನೆ ಪಕ್ಕ ಅದಿ ಬಿಜೆಪಿ ಕೋಟ್ ಹಾಕ ಈ ತರ ಆದ್ರೆ ಯಾರು ಹಾಕಕ್ಕಾಗಲ್ಲ ತಿಂಗಳಾಗಿದ್ರು 200 ರೂಪಾಯಿ ತಿರೋ ಕಷ್ಟ ಆಗಿದೆ ಯಾರು ಕ್ವೆಶ್ಚನ್ ಮಾಡಕ ಆಯ್ತಾರ ಇಲ್ಲಿ ರಾಜಕಾರಣಿಗಳೆಲ್ಲ ಲೂಟಿ ಮಾಡ್ತಾವ್ರೆ ಬಿಜೆಪಿ ಸರ್ಕಾರ ಎಲ್ಲ ತೊಂದ್ರೆನೇ ದುಡ್ಡಿರ ನಮ್ಮಲ್ಲಿ ನಾವು ಹೆಂಗ್ ಸರ್ಕಾರ ನಡೆಸೋದು ಅಂತಾರೆ ಖಂಡಿತ ಮೋದಿ ಇದ್ರೆ ಮಾತ್ರ ಉದ್ದಾರ ಆಗಲ್ಲ ಎಲ್ಲ ಫ್ರೀ ಕೇಳಿದ್ರೆ ಸರ್ಕಾರ ನಡೆಸೋ ಕಷ್ಟ ಅಂತಾರೆ ರಾಜಕಾರಣಿಗಳು ಅವರು ಇವರು ದುಡ್ಡು ಮಾಡ್ತಾರೆ ಯಾರು ಒಳ್ಳೆ ಯಾರು ಕೆಟ್ಟ ಅಂತ ಹೇಳಕ್ ಬರಲ್ಲ ಮೋದಿ ಪಕ್ಕ ಚೇಂಜ್ ಆಗಬೇಕು ಕಾಂಗ್ರೆಸ್ ಮೇಲೆ ಅನಿಸ್ತದೆ हाय हेलो नमस्कार कर्नाटक टीवी स्वागत नान शिवकुमार वीडियो नोड़ मुंचित नम चल सब्सक्राइब आगे कूड़े सब्सक्राइब बटन प्रेस नंतर पक्कदल्ली कानो बेल आइकॉन प्रेस नहींवेनादरू फेसबुक नोड़ता नम्म पेजन फॉलो वीडियो कड़ेवर्गू नोड़ी निम्गे संपूर्णवागि अर्थ आगुत्ते एनु माडोदु सर एनु माडक आगता इदे नम्म कैयल्ली हेळि एल्लरू ओंदे आगिरोद्रिंद नावु बडवरु नावु बडवरु हंगेने कूली माड्कोंडु ಇನ್ನವತ್ತಿನ ಗ್ಯಾಸ್ಗೆ ಆಗ್ತಾ ಇಲ್ಲ ನಮಗೆ ನಮಗೆ ಆಗ್ತಾ ಇಲ್ಲ ಸರ್ ಏನು ಮಾಡೋಣ ಸರ್ ಬದುಕ್ಬಿಟ್ಟಿದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಕೂಲಿನ ನಾಳೆನೋ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಏನು ಮಾಡೋಕಾಗುತ್ತೆ ನಮಗೆ ಹೇಳಿ ಏನು ಮಾಡೋಕಾಗ್ತಾ ಇಲ್ಲ ಎಲ್ಲ ಊರಿಂದ ಏನು ನಮಗೇನು ಮೋದಿ ಅವರಿಂದ ಏನು ಲಾಸ್ ಆಗಿಲ್ಲ ಇಲ್ಲಿ ಮಧ್ಯದಿಂದ ಆಗಿದೆ ಅಷ್ಟೇ ಮೋದಿ ಅವರಿಂದ ಎಲ್ಲ ಅವರು ಬಂದು ಇವಾಗ ಕಾಲಕಾಲ ಕ್ರಮೇಣ ಈ ಮೊದಲು ಇಲ್ಲಿ ಕೇಳಿ ಸರ್ ಮೊದಲು ನಾಲ್ಕು ಅಣಿಗೆ ರಾಗಿ ಸಿಗ್ತಾ ಇತ್ತು ಇವತ್ತು 35 ರೂಪಾಯಿ ಆಗಿದೆ ಆ ವರ್ಷನ ಹಂಗೆ ಹೋಗ್ತಾ ಇದೆ ಏನು ಮಾಡಕಾಗುತ್ತೆ ನಮಗೆಲ್ಲ ಅವಾಗ ನಮಗೆ ದುಡ್ಡು ಇಲ್ಲದಲೆ ಓದ್ದು ಇವಾಗ ದುಡ್ಡು ಇಲ್ಲದಲೆ ಓದಕ ಆಗ್ತಾ ಇದೆಯಾ ಅಂತ ಹಂಗೆ ಯಾರದಾದ್ರೆ ಎಲ್ಲರೂ ಒಂದೇನೆ ಅಧಿಕಾರ ಆದ್ಮೇಲೆ ಅವರ ಪಡೆಗೆ ಇವಾಗ ನೀವು ಅದನ್ನ ಇಟ್ಕೊಂಡಿದ್ರೆ ನಾನು ಇದನ್ನ ಇಟ್ಕೊಂಡಿದ್ದೀನಿ ನಿಮ್ಮ ವೃತ್ತಿ ನೀವು ಮಾಡ್ತಾ ಇದ್ರೆ ನನ್ನ ವೃತ್ತಿ ನಾನು ಮಾಡ್ತಾ ಇದ್ದೀನಿ ನಾವು ಯಾರನ್ನ ಇದು ಮಾಡಿದ್ರೆ ಅವರು ಇದು ಅವರು ಮಾಡ್ತಾ ಇದ್ದಾರೆ ಸರ್ ಯಾರು ಬಂದ್ರೆ ಬೆಲೆ ಹೆರಕೆ ಆಗಲ್ಲ ಹೇಳಿ ನನಗೆ ಯಾರು ಬಂದ್ರೆ ಆಗಲ್ಲ ಹೇಳಿ ನನಗೆ ಯಾರು ಬಂದ್ರೆ ಆಗಲ್ಲ ಇಂತರ ಬಂದ್ರೆ ನಾನು ಬೆಲೆಯರಿಗೆ ಕಮ್ಮಿ ಮಾಡ್ತೀನಿ ಆ ಮಾಡೋರನ್ನ ಕರ್ಕೊಂಡು ಬನ್ನಿ ಯಾರು ಮಾಡಲ್ಲ ಅವರವರ ಪಾಡಿಗೆ ಹೇಳ್ತಾರೆ ಅಷ್ಟೇ ನಾನು ಹೇಳ್ತೀನಿ ನಮ್ಮ ಮನೆಯವರಿಗೆ ಏಯ್ ಇವತ್ತು ಫಿಲಂಗೆ ಹೋಗೋಣ ಅಂತ ಕಣೆ ಅಂತ ದುಡ್ಡಿದ್ರೆ ತಾನೆ ಫಿಲಂಗೆ ಹೋಗೋದು ದುಡ್ಡಿಲ್ಲ ಅಂದ್ರೆ ಫಿಲಂಗೆ ಎಲ್ಲ ಹೋಯ್ತೀಯಾ ಅಷ್ಟೇ ಏ ಆಗಲ್ಲ ಇಳಿಸು ಅಂದ್ರೂ ಮಾಡಲ್ಲ ಏರ್ಸಿ ಅಂದ್ರೂ ಮಾಡಲ್ಲ ಅವರು ಇಳಿಸು ಅಂದ್ರೂ ಮಾಡಲ್ಲ ಸರ್ ನಮ್ಮ ಪಾಡಿ ನಾವು ಹೋಯ್ತಾ ಇರೋದು ಅಷ್ಟೇ ದಿನ ದಿನ 40 ರೂಪಾಯಿ ಇತ್ತು 42 32 ಇತ್ತು ಈಗ 60 ರೂಪಾಯಿ ಬಂದೈತೆ 57 ರೂಪಾಯಿ 80 ಪೈಸೆ ದುಡಿಯೋದು ಎಷ್ಟು ದಿನೊಂದು 600 700 ರೂಪಾಯಿ ದುಡಿತೀವಿ ಅದರಲ್ಲಿ 300 400 ರೂಪಾಯಿ ಗ್ಯಾಸ್ ಬೇಕು ಮನೆಗೆ ಹೋಗಿ ಏನು ಸಂಸಾರ ಮಾಡೋಣ ಇವತ್ತು 6000 ರೂಪಾಯಿ ಬಾಡಿಗೆ ಇದೆ ಹೆಣ್ಣುಮಗು ಇದೆ ಏನು ಹಾಲು ತರೋಣ ತರಕಾರಿ ತರೋಣ ಏನು ತರೋಣ ಜೀವನ ಗ್ಯಾಸು ಪೆಟ್ರೋಲು ಮತ್ತು ಇನ್ಸೂರೆನ್ಸು 7000 ಇನ್ಸೂರೆನ್ಸ್ ಇದೆ ಎಫ್ ಸಿ ಪರ್ಮೆಂಟು ಎಲ್ಲಿ ಮಾಡ್ಸೋಕ್ಕಾಗುತ್ತೆ ಪರ್ಮಿಟ್ ಮಾಡ್ಸ್ಲಕ್ಕೆ ಹೋದರೆ 1100 ರೂಪಾಯಿ ಕೇಳ್ತಾರೆ ಎಫ್ ಸಿ ಮಾಡೋಕೆ ಹೋದ್ರೆ 1200 ಇನ್ಸೂರೆನ್ಸ್ ಕಟ್ಲಕ್ಕೆ ಹೋದರೆ 7000 ಬದುಕೋದು ಹೆಂಗೆ ಹೇಳಿ ಒಂದರ ಬಿಜೆಪಿ ಸರ್ಕಾರ ಬಂದಮೇಲೆ ಒಂದಂತೂ ಕರೆಕ್ಟಾಗಿ ಯಾವುದೂ ಮಾಡಿಲ್ಲ ಒಂದು ಅಡುಗೆ ಮಾಡಿ ಎಣ್ಣೆ ಆಗಲಿ ಸಾಮಾನು ಆಗಲಿ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ ನಾವು ಇಷ್ಟೇ ಕೇಳ್ಕೊಳೋದು ಆಟೋ ಒಂಚೂರು ಗ್ಯಾಸು ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡಿ ಆ ಒಂಚೂರು ನಾವು ಬದುಕ್ತೀವಿ ಇಲ್ಲ ಅಂದರೆ ಎಲ್ಲ ಆಟೋದ್ರು ಬಿದೋಯ್ತು ಇಲ್ಲ ಸರ್ ನಾನು ಲಿಂಗಾಯಿತು ನಾನು ಹಾಕೋ ಪಕ್ಕ ಬಿಜೆಪಿ ನಾನು ಪಕ್ಕ ಹೇಳ್ತೀನಿ ಬಿಜೆಪಿ ಕೋಟ್ ಹಾಕೋ ಈ ಥರ ಆದರೆ ಯಾರು ಹಾಕಕ್ಕಾಗಲ್ಲ ಹಾಕಲ್ಲ ಯಾರು ಹಾಕಲ್ಲ ಜೀವನದ ಕಷ್ಟ ಮತ್ತು ಅವ್ರಿಗೆ ತಂದು ಏನು ಮಾಡೋದ ಸರ್ ನಾವು ತಂದು ಏನು ಮಾಡೋದ ಹೇಳ್ರಿ ಅವ್ರಿಗೆ ಅವ್ರು ತಂದರೆ ಏನು ಯೂಸ್ ಆಗಿಲ್ಲ ಈಗ ಇದು ಮೂರನೇ ವರ್ಷ ರನ್ನಿಂಗು ಏನು ಯೂಸ್ ಇದೆ ಹೇಳಿ ಸನ್ಪ್ರಾಣಿ ಎಣ್ಣೆ 99 ರುಪೀಸ್ ಇತ್ತು ಇವತ್ತು 165 ರೂಪಾಯಿ 200 ರೂಪಾಯಿ ತೊಗೊಂಡು 2 ಪ್ಯಾಕೆಟ್ ಬರೋದು ಇವತ್ತು 200 ರೂಪಾಯಿ ಒಂದೇ ಪ್ಯಾಕೆಟ್ ಬರ್ತೈತೆ ಮತ್ತೇನು ಜೀವನ ಮಾಡೋಣ ಒಂದು ಎಮ್ ಸಿ ಸ್ಕೀನ್ ಐತೆ 200 ರೂಪಾಯಿ ಇವತ್ತೊಂದು ತೈಲ ಎಣ್ಣೆ ಬರ್ತಾಯಿಲ್ಲ ಮತ್ತೇನು ಜೀವನ ಮಾಡೋಣ ಹೇಳಿ ಸರ್ ನಾನು ಕರೆಕ್ಟಾಗಿ ಕೇಳ್ತಿದ್ದೀನಿ ಇಷ್ಟು ಆಟೋದವರಿಗೆ ಒಂಚೂರು ಗ್ಯಾಸು ಡೀಸೆಲ್ಲು ಕಮ್ಮಿ ಅನ್ನದೆಲ್ಲ ಕಮ್ಮಿ ಮಾಡಿದ್ರೆ ಒಂಚೂರು ಬದುಕ್ತೀವಿ ಇಲ್ಲ ಎಲ್ಲ ಸತ್ತೋಗ್ಬಿಡ್ತಾರೆ ಆಟ ನಾನು ಇಷ್ಟೇ ಮಾತಾಡೋದು ಮುಂದೆ ಏನು ಮಾತಾಡೋಕ್ಕಲ್ಲ ಸರಿ ನಾವೇನು ಹೇಳೋಕ್ಕಾಗುತ್ತೆ ರಾಜಕಾರಣಿಗಳೆಲ್ಲ ಲೂಟಿ ಮಾಡ್ತಾವ್ರೆ ಮತ್ತು ದಿನ ದಿನ ಜನಸಂಖ್ಯೆ ಜಾಸ್ತಿ ಆಯ್ತಾ ಇದೆ ಎಲ್ಲರನ್ನು ನಾವು ಯಾವುದನ್ನು ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ ಮೇನ್ ಪ್ರಾಬ್ಲಮ್ ಯಾರನ್ನೂ ಕ್ವಶನ್ ಮಾಡೋಕ್ಕಾಯ್ತಾರೆ ಇಲ್ಲಿ ಏನು ಸಮಸ್ಯೆ ಅಂತ ನಮಗೆ ನಾವು ಕೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತೈತೆ ಯಾರನ್ನೂ ಬಗೆಹರಿಸ್ತಾರೆ ಇಲ್ಲಿ ರಾಜಕಾರಣಿಗಳು ಅವ್ರ ಪಡೆ ಅವ್ರು ಇರ್ತಾರೆ ಬರೀ ಆಶ್ವಾಸನೆಗಳು ಮಾತ್ರ ಇರ್ತದೆ ಏನು ಕೇಳಿದ್ರೆ ಏನು ಸಮಸ್ಯೆ ಮಾಡ್ತಾರೆ ಕೊರೋನಾ ಅಂತಾರೆ ಮತ್ತು ಜನಗಳದ್ದು ಕಷ್ಟ ಇದೆ ಜೀವನ ಮಾಡೋದು
ಈಗ ಯಾರು ಸರ್ಕಾರ ಅಂದರೆ ಅವ್ರು ಹೇಳೋದು ನೋಡಿದ್ರೆ ದುಡ್ಡಿರಲ್ಲ ನಮ್ಮಲ್ಲಿ ನಾವು ಹೆಂಗೆ ಸರ್ಕಾರ ನಡೆಸೋದು ಅಂತಾರೆ. ಈ ಜನಸಂಖ್ಯೆಗಳಿಗೆ ಫ್ರೀ ಅಕ್ಕಿ ಕೊಡ್ತಾ ಇದ್ದೀವಿ, ಫ್ರೀ ಇದು ಕೊಡ್ತಾ ಇದ್ದೀವಿ, ಎಲ್ಲ ಫ್ರೀ ಕೇಳಿದ್ರೆ ಸರ್ಕಾರ ನಡೆಸೋ ಕಷ್ಟ ಅಂತಾರೆ, ದುಡ್ಡು ಬರಬೇಕಲ್ಲ ಜನಗಳಿಂದ, ಟ್ಯಾಕ್ಸ್ ಕವರ್ ಆಗ್ತಾಯಿಲ್ಲ ಅಂತಾರೆ. ಅದೇ ಸಮಸ್ಯೆ ಇದೆ ಎಲ್ಲ, ಅದು ಯಾರು ಒಳ್ಳೆಯವ್ರು ಯಾಕೆ ಅಂತ ಹೇಳಕ್ಕೆ ಬರಲ್ಲ. ಏನೋ ಬಡವರು ಬದುಕೋ ಥರ ಮಾಡಬೇಕು, ಎಲ್ಲ ಸ್ವಲ್ಪ ಕಡವೆಗಳು ಮಾಡಬೇಕು, ಅವರು ಮಾಡಿಲ್ಲ. ದಿನ ದಿನ ಜಾಸ್ತಿ ಆಗ್ತಿದೆ, ನಮ್ಗೆ ಭಾಳ ಕಷ್ಟ ಆಗ್ತಿದೆ ಜೀವನ ಮಾಡೋದು. ಅದರಲ್ಲಿ ಈ ಕೊರೋನಾ ಬಂದಿದ್ದರಿಂದ ಕೆಲಸಗಳು ಕಡಿಮೆ, ಗ್ಯಾಸ್ ಇಟ್ಟು ದಿನ ಜಾಸ್ತಿ ಆದರೆ ಹೆಂಗೆ ದುಡಿಯೋ ಸಂಪಾದನೆ ಮಾಡೋದು, ತುಂಬ ಕಷ್ಟ ಆಗ್ತಾಯಿತ್ತು ಸರ್. ತಿಂಗಳಲ್ಲಾಗಿದ್ರು 200 ರೂಪಾಯಿ ತೆಗೆದು ಕಷ್ಟ ಆಗಿದೆ. ರಾಜಕಾರಣಿಗಳು ಅವರು ಇವರು ದುಡ್ಡು ಮಾಡ್ತಾರೆ, ಅದು ಹೇಳ್ತೀರಿ. ಗ್ಯಾಸ್ ರೈಟ್ ಅಂತೂ ಭಾಳ ರೈಟ್ ಆಗಿಬಿಟ್ಟಿದೆ, ತುಂಬ ಕಷ್ಟ ಆಗಿಬಿಟ್ಟಿದೆ. ಮಿಡ್ಲ್ ಫ್ಯಾಮಿಲಿಯವ್ರಿಗಂತೂ ದಿನನಿತ್ಯ ಕೂಲಿ ಕೆಲಸ ಮಾಡೋರಿಗಂತೂ ಭಾಳ ಕಷ್ಟ ಆಗಿದೆ. ಗ್ಯಾಸ್ ಏನು ಸರ್, ಭಾಳ ರೈಟ್ ಆಗಿದೆ. ಪೆಟ್ರೋಲ್ ನೋಡಿ 105 ರೂಪಾಯಿ, ಡೀಸೆಲ್ 96 ರೂಪಾಯಿ. ಕೆಲಸ ಇಲ್ಲ, ಕಾರ್ಯ ಇಲ್ಲ ಹುಡುಗರುಗಳಿಗೆ, 2 ವರ್ಷ ಮಕ್ಕಳ ಎಜುಕೇಷನ್ ಇಲ್ಲ, ಭಾಳ ಕಷ್ಟ ಸರ್. ಹಿಂಗಾದ್ರೆ ಏನು ಸರ್, ತುಂಬ ಕಷ್ಟ ಇದೆ ಸರ್. ಖಂಡಿತ ಮೋದಿ ಇದ್ದರೆ ಮಾತ್ರ ಉದ್ಧಾರ ಆಗಲ್ಲ ಸರ್ ಬೆಂಗಳೂರು ಇರೋದು ಹೇಳ್ತಿ, ಖಂಡಿತ ಇಲ್ಲ. 100% ಜನಗಳು ಉದ್ಧಾರ ಮಾಡ್ತೀನಿ ಅಂತ ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ ಕೊಡೋನು ಕೋಳಿ ಏನೂ ತಿನ್ನಲ್ಲ, 2 ಕೆಜಿ ಕೊಟ್ಟರೆ ಏನು ಇದು ಮಾಡುತ್ತೆ. ಭಾಳ ಕಷ್ಟ ಇದೆ ಸರ್, ಮೋದಿ ಪಕ್ಕ ಚೇಂಜ್ ಆಗಬೇಕು ಇರೋದು ಹೇಳ್ತೀನಿ. ಯಾರು ಬರ್ತಾರೋ ಬರಲಿ, ಇರೋದು ಡೈರೆಕ್ಟಾಗಿ ಹೇಳ್ತೀನಿ, ತುಂಬ ಕಷ್ಟ ಇದೆ ಸರ್. ಆದಷ್ಟು ಕಡಿಮೆ ಮಾಡಬೇಕು. ತಮಿಳ್ನಾಡು ಕಡೆ ನೋಡಿ, ತುಂಬ ಕಡಿಮೆ ಮಾಡಿದ್ದಾರೆ. ಹಾಲು ಗೆದ್ದವರು ಒಬ್ಬ ವ್ಯಕ್ತಿ ಹಾಲಿಗೆ ಎಣ್ಣೆಗೆ ಈ ಥರ ವ್ಯಕ್ತಿ ಕಡಿಮೆ ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ ಹೇಳಿ. ರೋಡ್ ಟ್ಯಾಕ್ಸ್ ಅಂತೆ ಆದಂತೆ ಇದಂತೆ ಭಾಳ ಕಷ್ಟ ಆಗ್ಬಿಟ್ಟಿದೆ. ಅದೇ ಹೇಳಿದ್ರೆ ಒಂದೇ ಮಾತು, BJP ಸರ್ಕಾರದ ಎಲ್ಲ ತೊಂದರೆನೇ, ಯಾರೇನು ಉದ್ಧಾರ ಆಗಿಲ್ಲ ಅಷ್ಟೇ. ಒಂದೇ ಮಾತು ಇರೋದು, ಎಲ್ಲ ಸರ್ಕಾರ ಎಲ್ಲ ನಂಗೆ ಅಂತಾರೆ, ಆಮೇಲೆ ಎಲ್ಲ ಏರ್ಕೆ ಬರ್ತದೆ. ಹಾಂ, ಕಾಂಗ್ರೆಸ್ಸೇ ಮೇಲನಿಸ್ತದೆ. ಏನು ಇಷ್ಟೊಂದು ರೇಟ್ ಯಾವತ್ತಾಗಿಲ್ಲ, ಜಾಸ್ತಿ ತುಂಬ ತೊಂದರೆ ಆಯ್ತದೆ ಜನಗಳಿಗೆ. ಎಲ್ಲ ರೇಟ್ ಜಾಸ್ತಿ, ಈ ಪೆಟ್ರೋಲ್ ಡೀಸೆಲ್ ಆಗಿಂದ ಎಲ್ಲ ರೇಟ್ ಜಾಸ್ತಿ, ಪ್ರತಿಯೊಂದು ಜಾಸ್ತಿ ಆಯಿತು. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.